ನ್ಯೂಟನ್ನಿನ ಚಲನೆಯ ಮೊದಲನೇ ನಿಯಮವಾದ ಜಡತನದ ನಿಯಮದ ಬಗ್ಗೆ ತಿಳಿಯೋಣ ಬನ್ನಿ. ಸರ್ ಐಸಾಕ್ ನ್ಯೂಟನ್ ಒಬ್ಬ ಬ್ರಿಟಿಷ್ ಗಣಿತ ಪರಿಣಿತ, ಬಾನರಿಗ, ಭೌತಶಾಸ್ತ್ರ ಪರಿಣಿತ ಹಾಗೂ ವಿಚಾರವಂತರಾಗಿದ್ದರು. ವಿಜ್ಞಾನದ ಹೊಸ ಹುಟ್ಟು ಎನ್ನಬಹುದಾದ ರಿನೈಸಾನ್ಸ್ ಕಾಲದ ಕೊನೆಯ ದಿನಗಳಲ್ಲಿ ಬದುಕಿದ್ದ ಇವರು ಭೌತಶಾಸ್ತ್ರದಲ್ಲಿ ಮಾಡಿದ ತಮ್ಮ ಕೆಲಸದಿಂದಾಗಿ ಹೊಸ ಯುಗಕ್ಕೆ ತಳಹದಿ ಹಾಕಿಕೊಟ್ಟವರು. 1687ರಲ್ಲಿ ಹೊರತರಲಾದ ಮ್ಯಾಥಮೆಟಿಕಲ್ ಪ್ರಿನ್ಸಿಪಲ್ಸ್ ಆಫ್ ನ್ಯಾಚುರಲ್ ಫಿಲಾಸಫಿ ಎಂಬ ಇವರ ಪುಸ್ತಕವು ವಾಡಿಕೆಯ ಕದಲಿಕೆಯರಿಮೆ ಅಂದರೆ ಕ್ಲಾಸಿಕಲ್ ಮೆಕ್ಯಾನಿಕ್ಸ್ಗೆ ತಳಹದಿ ಹಾಕಿಕೊಟ್ಟಿತು. ಈ ಪುಸ್ತಕದಲ್ಲಿ ಚಲನೆಯ ಬಗ್ಗೆ ನ್ಯೂಟನ್ ತಾವು ಕಂಡುಕೊಂಡದ್ದನ್ನು ಬರೆದಿದ್ದಾರೆ. ವಿಜ್ಞಾನ ಜಗತ್ತಿನ ಇಂದಿನ ತಿಳುವಳಿಕೆಗೆ ಈ ಪುಸ್ತಕ ತಳಹದಿ ಹಾಕಿಕೊಟ್ಟಿತು ಎಂದರೆ ತಪ್ಪಾಗಲಾರದು. ಕಳೆದ 300 ವರ್ಷಗಳಿಂದ ಬಾನಿನಲ್ಲಿ ಬಾಲಚುಕ್ಕಿ ಎಂದರೆ ಕಾಮೆಟ್ಗಳು ಹೇಗೆ ಸಾಗುತ್ತವೆ, ಅಲೆಯೊಬ್ಬರ ಬಂದು ಕಡಲಕರೆಗೆ ಹೇಗೆ ಬಡಿಯುತ್ತದೆ ಮತ್ತು ಬ್ರಹ್ಮಾಂಡದಲ್ಲಿ ಗ್ರಹಗಳು ಹೇಗೆ ಸಾಗುತ್ತವೆ ಎಂದು ತಿಳಿದುಕೊಳ್ಳಲು ವಿಜ್ಞಾನಿಗಳಿಗೆ ನೆರವಾಗಿರುವುದು ನ್ಯೂಟನ್ರ ಹೊಳಹುಗಳೆ. ಇಂದಿಗೂ ಯಾವುದೇ ವಸ್ತುವಿನ ಮೇಲೆ ಬಲ ಹೇಗೆ ಪರಿಣಾಮ ಬೀರುತ್ತದೆ ಎಂದು ಬಣ್ಣಿಸಲು ಹೊರಟರೆ ಅದಕ್ಕೆ ನ್ಯೂಟನ್ರ ನಿಯಮಗಳ ನೆರವು ಬೇಕೇ ಬೇಕು. ಉದಾಹರಣೆಗೆ, ಮರದಿಂದ ಸೇಬು ಹಣ್ಣೊಂದು ಬೀಳುವುದು ಅದು ನೆಲದ ಮೇಲೆ ಕದಲದೇ ಇರುವುದು, ಇಲ್ಲವೇ ತೋಟದಲ್ಲಿ ಅದನ್ನು ಎಸೆಯಲ್ಪಡುವುದು, ಹೀಗೆ ಸಾಮಾನ್ಯವಾಗಿ ಕಾಣುವ ಎಲ್ಲಾ ಸಂದರ್ಭಗಳಲ್ಲಿ ನ್ಯೂಟನ್ರ ನಿಯಮಗಳು ಹೊಂದಿಕೆಯಾಗುತ್ತವೆ. ಬ್ರಹ್ಮಾಂಡದಲ್ಲಿ ಇರುವ ಎಲ್ಲವೂ ಹೇಗೆ ಒಂದಕ್ಕೊಂದು ನಂಟನ್ನು ಹೊಂದಿವೆ ಎಂದು ಅರಿಯಲು ಅವರ ಚಲನೆಯ ಮೊದಲ ನಿಯಮ ತಳಹದಿಯಾಗಿದೆ. ಒಂದು ವಸ್ತು ನೆಲೆ ನಿಂತಿದ್ದರೆ ಅದು ಹಾಗೆಯೇ ನೆಲೆ ನಿಂತಿರುತ್ತದೆ. ಆ ವಸ್ತು ಸಾಗುತ್ತಿದ್ದರೆ ಅದು ಸಾಗುತ್ತಲೇ ಇರುತ್ತದೆ. ಆ ವಸ್ತುವಿನ ಮೇಲೆ ಸರಿದೂಗಿರದ ಹೊರಬಲ ಬೀಳುವ ತನಕ ತಾನಿರುವ ಸ್ಥಿತಿಯಲ್ಲಿಯೇ ಅದು ಮುಂದುವರಿಯುತ್ತದೆ. ನ್ಯೂಟನ್ರ ಮೊದಲನೇ ನಿಯಮ ವಸ್ತುಗಳ ಜಡತನದ ಕುರಿತಾಗಿದ್ದು ವಸ್ತುವೊಂದು ತಾನಿರುವಂತೆಯೇ ಮುಂದುವರಿಯಲು ಬಯಸುವ ಗುಣವನ್ನು ಬಣ್ಣಿಸುತ್ತದೆ. ಬ್ರಹ್ಮಾಂಡದ ಉದ್ದಗಲಕ್ಕೂ ನೋಡಿದರೆ ಚಲನೆಯಲ್ಲಿರುವ ವಸ್ತುಗಳು ಚಲನೆಯಲ್ಲಿಯೇ ಇರಲು ಮತ್ತು ಕದಲದ ವಸ್ತುಗಳು ಕದಲದೇ ಇರಲು ಬಯಸುತ್ತವೆ. ಅಂದರೆ ಒಂದು ವಸ್ತುವಿನ ಸ್ಥಿತಿಯನ್ನು ಬದಲಾಯಿಸಬೇಕೆಂದರೆ ಅದರ ಮೇಲೆ ಬಲ ಹಾಕಬೇಕಾಗುತ್ತದೆ. ಒಂದು ವಸ್ತು ಕದಲದೇ ಇದ್ದರೆ ಅದು ಆ ಸ್ಥಿತಿಯಲ್ಲಿಯೇ ಮುಂದುವರಿಯುತ್ತದೆ. ನೆಲಕ್ಕೆ ಬಿದ್ದ ಸೇಬು ನೆಲದ ಮೇಲೆ ಕದಲದೇ ಇರುತ್ತದೆ. ಸೇಬು ಈಗ ಯಾವ ಸ್ಥಿತಿಯಲ್ಲಿದೆಯೋ ಅದು ಅದನ್ನೇ ಮುಂದುವರಿಸುತ್ತದೆ ಎಂದು ನ್ಯೂಟನ್ರ ಮೊದಲ ನಿಯಮ ತಿಳಿಸುತ್ತದೆ. ಪ್ರತಿಯೊಂದು ವಸ್ತುವು ಅದು ಇರುವ ಸ್ಥಿತಿಯನ್ನು ಬದಲಾವಣೆ ಮಾಡಲು ಹೋದರೆ ಅದನ್ನು ವಿರೋಧಿಸುತ್ತದೆ. ಅಂದರೆ ಸೇಬನ್ನು ಈ ಪುಟ್ಟ ಪೋರ ಎತ್ತಿಕೊಂಡು ತೋಟದ ಇನ್ನೊಂದು ಬದಿಗೆ ಎಸೆಯುವ ತನಕ ಸೇಬು ನೆಲದಿಂದ ಕದಲುವುದಿಲ್ಲ. ಆಗ ನ್ಯೂಟನ್ರ ಮೊದಲನೇ ನಿಯಮದ ಎರಡನೇ ಭಾಗ ಹೊಂದಿಕೆಯಾಗುತ್ತದೆ. ಸರಿದೂಗಿರದ ಹೊರಬಲವು ಬೀಳದ ಹೊರತು ನೆಲೆ ನಿಂತ ವಸ್ತು ಅದೇ ಸ್ಥಿತಿಯಲ್ಲಿ ಮುಂದುವರಿಯುತ್ತದೆ. ಈ ಪುಟ್ಟ ಪೋರ ಸರಿದೂಗಿರದ ಬಲ ಹೊಂದಿದ್ದಾನೆ ಅಂತ ನಾನು ಹೇಳುತ್ತಿಲ್ಲ. ಬದಲಾಗಿ ಸೇಬನ್ನು ಎತ್ತಿ ಎಸೆಯಲು ಅವನು ಹೊರಗಿನ ಬಲವನ್ನು ಬಳಸುತ್ತಿದ್ದಾನೆ. ಆ ಬಲ ಸೇಬಿನ ಸರಿದೂಗಿದ ಸ್ಥಿತಿಯನ್ನು ಬದಲಾಯಿಸುತ್ತದೆ. ಸೇಬನ್ನು ಎತ್ತಿ ಎಸೆಯಲು ಅವನು ತನ್ನ ತೋಳಿನ ಬಲವನ್ನು ಬಳಸುತ್ತಿದ್ದಾನೆ. ಈ ಬಲವು ಸೇಬು ಕದಲದೇ ಇರುವ ಸ್ಥಿತಿಯಲ್ಲಿ ಅದರ ಮೇಲೆ ಹೇರಿಕೆಯಾಗುತ್ತಿರುವ ಬಲಕ್ಕಿಂತ ದೊಡ್ಡದು. ಇಲ್ಲಿ ಹೊರಗಿನ ಸರಿದೂಗಿರದ ಬಲವು ಕದಲದೇ ಇರುವ ಸ್ಥಿತಿಯಲ್ಲಿಯೇ ಮುಂದುವರಿಯುವ ಸೇಬಿನ ಸಾಮರ್ಥ್ಯವನ್ನು ಸೋಲಿಸಿದೆ. ಹಾಗಾಗಿ ಸೇಬು ಗಾಳಿಯಲ್ಲಿ ಸಾಗುತ್ತಿದೆ. ಈಗ ಚಲನೆಯಲ್ಲಿರುವ ವಸ್ತುಗಳ ಕಡೆಗೆ ಹೋಗೋಣ. ಸರಿದೂಗಿರದ ಹೊರಗಿನ ಬಲ ಬೀಳದ ಹೊರತು ಚಲನೆಯಲ್ಲಿರುವ ಒಂದು ವಸ್ತು ನೇರವಾದ ಗೆರೆಯಲ್ಲಿ ಒಂದೇ ವೇಗದಲ್ಲಿ ಚಲನೆಯಲ್ಲಿಯೇ ಮುಂದುವರಿಯುತ್ತದೆ. ಈಗ ಸೇಬು ಗಾಳಿಯಲ್ಲಿ ನೇರವಾದ ಗೆರೆಯಲ್ಲಿ ಸಾಗುತ್ತಿದೆ. ಒಂದೋ ಮರಕ್ಕೆ ಬಡಿದು ಇಲ್ಲವೇ ಬೇಲಿಗೆ ತಗಲಿ ನೆಲಕ್ಕೆ ಬೀಳುವವರೆಗೂ, ಇಲ್ಲವೇ ಅದರ ಓಟವನ್ನು ನಿಲ್ಲಿಸಲು ಗಾಳಿ ತಡೆ ಒಡ್ಡುವವರೆಗೂ ಅದು ಗಾಳಿಯಲ್ಲಿ ಸಾಗುತ್ತಿರುತ್ತದೆ. ಇವುಗಳಲ್ಲಿ ಯಾವುದೇ ನಡೆದರೂ ಅದು ಸೇಬಿನ ಚಲನೆಯ ಸ್ಥಿತಿಯನ್ನು ಬದಲಾಯಿಸುವ ಹೊರಗಿನ ಸರಿದೂಗಿರದ ಬಲವಾಗಿರುತ್ತದೆ. ಈ ಬಲದಿಂದಾಗಿ ಸೇಬು ಮತ್ತೆ ಕದಲದ ಸ್ಥಿತಿಗೆ ಮರಳುವಂತಾಗುತ್ತದೆ. ಒಂದು ವೇಳೆ ಈ ಪುಟ್ಟ ಪೋರ ಮತ್ತೊಮ್ಮೆ ಸೇಬಿನ ಹಿಂದೆ ಓಡಿ ಅದನ್ನೆತ್ತಿ ಎಸೆದರೆ ಸೇಬು ಮತ್ತೆ ಚಲನೆಯ ಸ್ಥಿತಿಗೆ ಹೋಗುತ್ತದೆ. ನ್ಯೂಟನ್ರ ಮೊದಲ ಕಟ್ಟಳೆ ಚುಟುಕಾಗಿ ಹೇಳುವುದೇನೆಂದರೆ, ಒಂದು ವಸ್ತು ಕದಲದೇ ಇದ್ದರೆ ಅದು ಆ ಸ್ಥಿತಿಯಲ್ಲಿಯೇ ಮುಂದುವರಿಯುತ್ತದೆ. ಸರಿದೂಗಿರದ ಹೊರಗಿನ ಬಲ ಬೀಳದ ಹೊರತು ಚಲನೆಯಲ್ಲಿರುವ ಒಂದು ವಸ್ತು ನೇರವಾದ ಗೆರೆಯಲ್ಲಿ ಒಂದೇ ವೇಗದಲ್ಲಿ ಚಲನೆಯಲ್ಲಿಯೇ ಮುಂದುವರಿಯುತ್ತದೆ.
ಅಂದ ಹಾಗೆ ಈ ಪೋರನನ್ನು ನೀವು ಮನೆಗೆ ಕರೆದುಕೊಂಡು ಹೋಗುವ ಹೊತ್ತಿಗೆ ಸೇಬು ಅವನ ಹೊಟ್ಟೆ ಸೇರಿರಬಹುದು. ನ್ಯೂಟನ್ರ ಚಲನೆಯ ಮೊದಲನೇ ನಿಯಮ, ಜಡತನದ ನಿಯಮ. ಅರಿಮೆಯ ಇಂತಹ ಇನ್ನಷ್ಟು ವಿಷಯಗಳನ್ನು ತಿಳಿಯಲು ನಮ್ಮ ತಿಳಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ.